ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರವೀಣ್ ಕುಮಾರ್ ಗರುಡ ಟಿವಿಯಿಂದ. ವೀಕ್ಷಕರೇ, ದಿನಾಂಕ 15/1/2020 ಗದಗ ನಗರಾದ್ಯಂತ ಈ ಒಂದು ಮೆಸೇಜು ಸೋಷಿಯಲ್ ಮೀಡಿಯಾದಾಗಲಿ ವಾಟ್ಸಪ್ಪಲ್ಲಾಗಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಕಾರಣ ಏನಂತಂದರೆ, ಯಾರಾದರೂ ಮನೆ ಹತ್ರ ಬಂದು ನಾವು ಸರ್ಕಾರಿ ಆಸ್ಪತ್ರೆಯಿಂದ ಬಂದಿದ್ವಿ, ನಿಮಗೆ ಇನ್ಸುಲಿನ್ ಇಂಜೆಕ್ಷನ್ನು ವಿಟಮಿನ್ ಇಂಜೆಕ್ಷನ್ ಈ ಥರ ಮಾಡ್ತೀವಿ ಅಂತಂದಾಗ ಯಾರೂ ಮಾಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇದು ಟೆರರಿಸ್ಟ್ಗಳು ಮತ್ತು ಜಿಹಾದಿಗಳು ಮಾಡ್ತಿರುವಂಥ ಕೆಲಸ. ಇದನ್ನು ಹಿಂದೂಗಳಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರಿಗೆ ಏಡ್ಸ್ ಅನ್ನೋ ಇಂಜೆಕ್ಷನ್ನ ಮಾಡ್ತಾರೆ ಅಂತ ಇಂತಿ ನಿಮ್ಮ ಸೋಮ್ಸ್ ಗೆಜ್ಜಿ SI ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಈ ಒಂದು ಫಾಲ್ಸ್ ಮೆಸೇಜು ಅಂದರೆ ಫೇಕ್ ಮೆಸೇಜು ಎಲ್ಲ ಕಡೆ ಸುತ್ತಾಡ್ತಾ ಇದೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ನಿಲುವನ್ನು ತಾಳಿದಂತಹ ಸನ್ಮಾನ್ಯ ಜೋಶಿ ಸಾಹೇಬರು, ಗದಗ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ವಾರ್ತಾ ಇಲಾಖೆಗೆ ಈಗಾಗಲೇ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಇದು ಯಾವುದೇ ರೀತಿಯ ಒಂದು ಮೆಸೇಜನ್ನಾಗಲಿ ಇದನ್ನಾಗಲಿ ನಾವು ಬಿಟ್ಟಿಲ್ಲ. ಇದು ಸುಳ್ಳು ಒಂದು ಸುದ್ದಿ, ಜನರು ಆತಂಕಕ್ಕೆ ಒಳಗಾಗೋದು ಬೇಡ ಎಂದು ಒಂದು ನಿರ್ಧಾರವನ್ನು ಸ್ಪಷ್ಟವಾಗಿ ಜೋಶಿ ಸಾಹೇಬರು ಈಗಾಗಲೇ ಎಲ್ಲ ಒಂದು ವಾರ್ತಾ ಇಲಾಖೆಗೆ ಕಳಿಸಿದ್ದಾರೆ. ನಾವೊಂದು ಗರುಡ ಟಿವಿ ವತಿಯಿಂದ ತಮಗೊಂದು ಮನವಿ ಮಾಡ್ಕೊಳ್ಳೋದು ಏನಂದರೆ, ಜನರು ಯಾವುದೇ ಒಂದು ಸುಳ್ಳು ಮೆಸೇಜ್ಗಾಗಲಿ ಇದಕ್ಕಾಗಲಿ ತಾವು ಕಿವಿಗೊಡಬಾರ್ದು. ಎದಕ್ಕಂದರೆ ಮುಂದೊಂದು ತಿಂಗಳು ನೆರೆ ಹುಳು ಬಗ್ಗೆ ಒಂದು ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಇಲಾಖೆ ವತಿಯಿಂದ ಮಾತ್ರೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಬರುತ್ತೆ. ಈ ಒಂದು ಸುಳ್ಳು ಮೆಸೇಜ್ ಒಂದು ಬರೋದ್ರಿಂದ ಜನರು ಆತಂಕಗೊಳಗಾಗ್ತಾರೆ. ಮುಂದೆ ಆ ರೀತಿ ಯಾವ ಒಂದು ಮಾತ್ರೆಗಳನ್ನು ಜನರು ತಗೊಳ್ಳೋ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಭಯವನ್ನು ಪಡ್ತಾರೆ. ಹೀಗಾಗಿ ಯಾರೋ ಮಾಡಿರುವಂಥ ಒಂದು ಷಡ್ಯಂತ್ರಕ್ಕೆ ಜನರೆಲ್ಲರೂ ದುಃಖ ಪಡೋದು ಬೇಡ, ಅದ್ರ ಬಗ್ಗೆ ಆತಂಕಕ್ಕೊಳಗಾಗೋದು ಬೇಡ. ಇನ್ನು ಈ ರೀತಿ ಯಾವುದೇ ಒಂದು ಮೆಸೇಜನ್ನು ತಾವು ಫಾರ್ವರ್ಡ್ ಮಾಡುವಾಗ ಎಲ್ಲ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಈ ಮೆಸೇಜನ್ನು ಫಾರ್ವರ್ಡ್ ಮಾಡೋರಿಗೂ ಕೂಡ ಒಂದು ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಎಂದು ಈಗಾಗಲೇ SP ಸಾಹೇಬರು ತಿಳಿಸಿದ್ದಾರೆ. ಹೀಗಾಗಿ ದಯಮಾಡಿ ಎಲ್ಲ ಜನರು ಇಂಥ ಒಂದು ಸುಳ್ಳು ಸಂದೇಶಗಳನ್ನು ಯಾವುದೇ ನಿಟ್ಟಿನಲ್ಲಿ ಯಾರಿಗೇ ಆಗಲಿ ಒಂದು ಫಾರ್ವರ್ಡ್ ಮಾಡಬಾರ್ದು. ಇಂಥವ್ರ ಬಗ್ಗೆ ಇಂಥ ಮೆಸೇಜನ್ನು ಕಳಿಸಿದವ್ರ ಬಗ್ಗೆ ತಮಗೇನಾದರೂ ಒಂದು ಆ ಒಂದು ವಿಷಯದ ಬಗ್ಗೆ ತಿಳುವಳಿಕೆ ಇದ್ದರೆ ದಯಮಾಡಿ ನೇರವಾಗಿ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರಬೇಕು, ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಗರುಡ ಟಿವಿಯ ಆಶಯವಾಗಿದೆ. ಕ್ಯಾಮರಾಮ್ಯಾನ್ ರಾಜು ಹರ್ಲಾಪುರ್ ಜೊತೆ ಪ್ರವೀಣ್ ಕುಮಾರ್ ಮಂತ, ಗರುಡ ಟಿವಿ ಕರ್ನಾಟಕ, ಗದಗ.